ನಮಸ್ಕಾರ ವೀಕ್ಷಕರೇ ಕನ್ನಡ ಕ್ವಿಝಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುಂಪಿಗೆ ಸೇರದ ಪದ ಅಂದರೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಂಬಂಧಿಸದ ಒಂದು ಪದವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸರಿಯಾದ ಉತ್ತರ ಮಿಡತೆ ಯಾಕೆಂಥೇಳಿದರೆ ನುಗ್ಗೆ ಸೊಪ್ಪು ಮುಟ್ಟಿದರೆ ಮುನಿ ಹಾಗೂ ಲೋಳೆ ರಸ ಇವೆಲ್ಲವೂ ಔಷಧೀಯ ಗುಣಗಳುಳ್ಳ ಸಸ್ಯಗಳಾಗಿವೆ ಆದರೆ ಮಿಡತೆ ಕ್ರಿಮಿಕೀಟಗಳ ವರ್ಗಕ್ಕೆ ಸೇರುತ್ತದೆ ಸರಿಯಾದ ಉತ್ತರ ಚೆನ್ನೈ ಯಾಕೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಚಾಮರಾಜನಗರ ನಮ್ಮ ಕರ್ನಾಟಕದ ಜಿಲ್ಲೆಗಳಾಗಿವೆ ಆದರೆ ಚೆನ್ನೈ ನಮ್ಮ ಕರ್ನಾಟಕದ ಒಂದು ಭಾಗವಲ್ಲ ಸರಿಯಾದ ಉತ್ತರ ಜಿಂಕೆ ಯಾಕೆ ಅಂತ ಹೇಳಿದರೆ ಇರುವೆ ಜೀರುಂಡೆ ಹಾಗೂ ಜೇನುನೊಣ ಇವೆಲ್ಲವೂ ಕ್ರಿಮಿಕೀಟಗಳ ವರ್ಗಕ್ಕೆ ಸೇರುತ್ತದೆ ಆದರೆ ಜಿಂಕೆ ಕಾಡು ಪ್ರಾಣಿಯಾಗಿದೆ ಸರಿಯಾದ ಉತ್ತರ ಮಂಚ ಯಾಕೆ ಅಂತ ಹೇಳಿದರೆ ಅಶ್ವಗಂಧ ಅರಿಶಿಣ ಹಾಗೂ ಚಕ್ಕೆಯನ್ನು ನಮ್ಮ ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಆದರೆ ಮಂಚ ಒಂದು ಪೀಠೋಪಕರಣವಾಗಿದೆ ಸರಿಯಾದ ಉತ್ತರ ಕಹಿಬೇವು ಯಾಕೆ ಅಂತ ಹೇಳಿದರೆ ಮೇಜು ಟೀಪಾಯಿ ಹಾಗೂ ತೊಟ್ಟಿಲು ಇವು ಪೀಠೋಪಕರಣಗಳಾಗಿವೆ ಆದರೆ ಕಹಿಬೇವು ಔಷಧೀಯ ಗುಣಗಳುಳ್ಳ ಸಸ್ಯವಾಗಿದೆ ಸರಿಯಾದ ಉತ್ತರ ಬೆಲ್ಲ ಯಾಕೆ ಅಂತ ಹೇಳಿದರೆ ಮೊಸರು ಮಜ್ಜಿಗೆ ಪನ್ನೀರ್ ಇವೆಲ್ಲವೂ ಹಾಲಿನ ಉತ್ಪನ್ನಗಳಾಗಿವೆ ಆದರೆ ಬೆಲ್ಲ ಹಾಲಿನ ಉತ್ಪನ್ನವಲ್ಲ ಸರಿಯಾದ ಉತ್ತರ ಹಾಗಲಕಾಯಿ ಯಾಕೆ ಅಂತ ಹೇಳಿದರೆ ಜಾಮೂನು ಮೈಸೂರು ಪಾಕು ಹಾಗೂ ಕೊಬ್ಬರಿ ಮಿಠಾಯಿ ಇವೆಲ್ಲವೂ ಸಿಹಿ ತಿನಿಸುಗಳಾಗಿವೆ ಆದರೆ ಹಾಗಲಕಾಯಿ ತರಕಾರಿಯಾಗಿದೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ ಯಾಕೆಂತ ಹೇಳಿದರೆ ಇಂಗ್ಲೆಂಡ್ ಇಟಲಿ ಹಾಗೂ ಗ್ರೀಸ್ ಇವೆಲ್ಲವೂ ಯುರೋಪ್ ಖಂಡದ ಉಪವರ್ಗಗಳಾಗಿವೆ ಆದರೆ ಸೌದಿ ಅರೇಬಿಯಾ ಯುರೋಪ್ ಖಂಡದಲ್ಲಿ ಬರುವುದಿಲ್ಲ ಸರಿಯಾದ ಉತ್ತರ ಕೋಲ್ಕತ್ತಾ ಯಾಕೆ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ವಿಜಯನಗರ ಈ ಮೂರು ನಮ್ಮ ಕರ್ನಾಟಕದ ಜಿಲ್ಲೆಗಳಾಗಿವೆ ಆದರೆ ಕೋಲ್ಕತ್ತಾ ಕರ್ನಾಟಕದ ಒಂದು ಭಾಗವಲ್ಲ ಸರಿಯಾದ ಉತ್ತರ ಚಾಕೊಲೇಟ್ ಯಾಕೆಂತ ಹೇಳಿದರೆ ತಲೆ ಕೂದಲು ಕಣ್ಣು ಇವು ನಮ್ಮ ದೇಹದ ಭಾಗಗಳಾಗಿವೆ ಆದರೆ ಚಾಕೊಲೇಟ್ ನಮ್ಮ ದೇಹದ ಭಾಗವಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ನ ಹೊತ್ತೋದನ್ನು ಮರಿಬೇಡಿ ಮತ್ತು ಹೊಸ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು